ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡ್ತೀನಿ. ಎಲ್ಲರಿಗೂ ಫೇವ್ರೇಟು ಗುಲ್ದಾರ್ ಬಣ್ಣ, ತುಂಬ ಜನ ಕೇಳ್ತಾ ಇರ್ತಾರೆ ಗುಲ್ದಾರಲ್ಲಿ ಅಕ್ಕಿಗಳು ಬೇಕು ಅಂತ. ಒಳ್ಳೆ ಜೊತೆ ಇದು, ಗಂಡು ಬಂದುಬಿಟ್ಟು 5:45 ಗಂಟೆ ಆಡಿರೋ ಗಂಡು, ಹೆಣ್ಣು ಬಂದುಬಿಟ್ಟು 6 ಗಂಟೆ ಚಿಲ್ಲರೆ ಆಡಿರೋ ಹೆಣ್ಣಿದು. 2 ದಸ್ತದ ಅಕ್ಕಿ, ಗಂಡು 2 ದಸ್ತ ಹೆಣ್ಣು 2 ದಸ್ತ ಅಕ್ಕಿ ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಜಿ ಬಂದುಬಿಟ್ಟು 2 ಅಕ್ಕಿಲೋನು, 1-2 ಬಾಜಿ ಮಾಡುತ್ತೆ ಅಷ್ಟೇ, ಜಾಸ್ತಿ ಬಾಜಿ ಮಾಡಲ್ಲ, 1-2 ಮಾಡುತ್ತೆ. ರಾಕೆಟ್ ಬಾಜಿಗಳು ಅದನ್ನು ಸರ್ಕ್ನಿ ಗೇಟ್ಲಿ ತುಂಬ ಚೆನ್ನಾಗಿ ಮಾಡುತ್ತೆ. ಯಾರಿಗಾರು ಬೇಕು ಅಂದರೆ ಆರಿಸ್ಕೊಬೋದು, 2 ಅಕ್ಕಿನೂ ಆರಿಸ್ಕೊಬೋದು. ಇಲ್ಲ ಜೊತೆ ಮಾಡಿ ಪಟ್ಟ ಮಾಡಿಸ್ಕೊಂಡು ಆರಿಸ್ಕೊತೀನಿ ಅಂದವ್ರಿಗೆ ಜೊತೆ ಮಾಡಿ ಪಟ್ಟ ಮಾಡಿಸ್ಕೊಂಡು ಆರಿಸ್ಕೊಬೋದು. ಇದು ಗುಲ್ದಾರ್ ಜೊತೆ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 5,000 ರೂಪಾಯಿ ಕೊಟ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 6,000 ರೂಪಾಯಿ ಕೊಡ್ತೀನಿ. ಟಾಪ್ ಕ್ಲಾಸು ಗುಲ್ದಾರ್ ಲೈನಲ್ಲಿ ಜೊತೆ ಇದು. ಅಕ್ಕಿ ನೋಡ್ಬೋದು ನಿಂತಿರೋ ಶೇಪು ಸ್ಟೈಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಲೈನ್ ಅಕ್ಕಿಗಳು. ಇವಾಗೇನು ಗುಲ್ದಾರ್ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಶುಪ್ತಿರಿ ಉದಾತಿರಿ ಲಾಲ್ ಕಟ್ಟು ಸಕ್ಕದಾಗಿರುತ್ತೆ, ವೈಬ್ರೇಷನ್ ಅನ್ನೋದು ಮೀಡಿಯಮ್ಮಾಗಿ ಮಾಡುತ್ತೆ. ಕೆಂಪು ಛಾಯೆ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಬಿದ್ದಿದೆ 2 ಕಡೆನೂ. ಇಲ್ಲಿ ನೋಡ್ಬೋದು ಇಲ್ಲಿ 2 ಕಡೆನೂ ತಿರಿ ಎಲ್ಲ ಫುಲ್ ಇದೆ, ಇಲ್ಲೊಂದು ತಿರಿ ಉದುರಿ ಬರ್ತಾ ಇದೆ. ನೀವು ಕಳ್ಳ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ತಿರಿನೂ ಬಂದಿರುತ್ತೆ.
ಕಪ್ಪು ಬಣ್ಣ ಇರುತ್ತೆ, ಕಪ್ಪು ಗುಲ್ದಾರ್ಗಳಿದ್ದು. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಸಿಕ್ಕಾಪಡೆ ಸ್ಟಾರ್ಟ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ವೈಬ್ರೇಷನು ರೊಟೇಷನು ಚೆನ್ನಾಗಿ ಮಾಡ್ತಾ ಇರುತ್ತೆ. ಇದು ಗುಲ್ದಾರಲ್ಲಿ ರಿಂಗ್ ನಂಬರ್ 713. ಫ್ರೆಂಡ್ಸ್, ಇವಾಗೇನು ಗುಲ್ದಾರಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟಿದ್ದಲ್ಲೂ ನೋಡ್ಬೋದು, ಸಿಕ್ಕಾಪಟ ಇರುತ್ತೆ. ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಮಾಡುತ್ತೀನಿ, ನೋಡ್ಬೋದು ಇಲ್ಲಿ ವೈಬ್ರೇಷನ್ನು. ಕ್ಯಾಮ್ರಲ್ಲಿ ಬರ್ತಾ ಇದೆಯಲ್ಲ ಗೊತ್ತಿಲ್ಲ, ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ವೈಬ್ರೇಷನ್ ಅನ್ನೋದು ಮಾಡ್ತಾ ಇರುತ್ತೆ. ಕೆಂಪು ಛಾಯೆ ಇದಕ್ಕೂ ತುಂಬ ಚೆನ್ನಾಗಿ ಬಿದ್ದಿದೆ. ಎರಡು ಸೈಡು ತಿರಿ ಇದೆ, ತಿರಿಗಳು ಒಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. ಮಸ್ತಿಗೆ ಬಂದಿದ್ದ ಕಾರಣದಿಂದ ಅಕ್ಕಿನ ಆಡಕ್ಕೆ ಬಿಟ್ಟಿಲ್ಲ, ಮಸ್ತಿ ಮಾಡ್ತಾ ಇರಲಿಲ್ಲ ಅಂದರೆ ಇನ್ನೂ ಆಡಿರೋದು ಅಕ್ಕಿ. ಇದು ಒಳ್ಳೆ ಲೈನ್ ಅಕ್ಕಿ. ಇದು ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ನೋಡ್ಬೋದು ಇಲ್ಲಿ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಚೆನ್ನಾಗಿರುತ್ತೆ. ಗಂಡು ಬಂದುಬಿಟ್ಟು ಫ್ಲೈಯರ್ ಪ್ಲಸ್ ಬ್ರಿಡರೇಷನ್ನು, ಹೆಣ್ಣು ಬಂದುಬಿಟ್ಟು ಟೋಟಲ್ ಆಗೊಂದು ಫ್ಲೈಯರೇಷನ್ ಹೆಣ್ಣು ಹಾಕಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಸಿಲ್ವರ್ ಬ್ಲೂ ಅಲ್ಲಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರ ಏನೋ ಲೈಟಾಗಿ ಏನೋ ಅಡ್ಕೊಂಡಿದೆ, ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪಾಗತ್ತೆ. ಇದೊಂದು ಒಳ್ಳೆ ಫ್ಲೈಯರೇಷನ್ ಹೆಣ್ಣು, ಗಂಡು ಬಂದುಬಿಟ್ಟು ಬ್ರಿಡರ್ ಪ್ಲಸ್ ಫ್ಲೈಯರೇಷನ್ ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟ ಪರ್ಫಾರ್ಮೆನ್ಸು ನಿಮಗೆ ಮಿನಿಮಮ್ ಅಂದರೆ ಒಂದು 6 ಗಂಟೆ ಮೇಲೆ ಈ ಜೊತೆಯಲ್ಲಿ ಈಸಿಯಾಗಿ ಬರುತ್ತೆ. ರಿಂಗ್ ನಂಬರ್ 927. ಫ್ರೆಂಡ್ಸ್, ಎಲ್ಲರದು ಫೇವ್ರೆಟ್ ಲೈನು ಜಾಕಲ್ಲಿ ಜೊತೆ ಇದು. ಜಾಕ್ ಹೆಣ್ಣು, ಜಾಕ್ ತೀರ ಅವಲ್ ಗಂಡು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಪಟ್ಟ ಪರ್ಫಾರ್ಮೆನ್ಸು ಇದರಲ್ಲಿ 6:30 6 ಗಂಟೆ ಹಿಂಗೆ ಮಾಡಿದೆ. ಬಾಜಿ ಬಂದುಬಿಟ್ಟು 3-4 ಬಾಜಿ ಬರುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಗಂಡು ಉದ್ದ ಇರುತ್ತೆ, ಹೆಣ್ಣು ಉದ್ದ ಇರುತ್ತೆ. ಹೆಣ್ಣು ಗಂಡಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ. ಗಂಡು ಸ್ವಲ್ಪ ಕತ್ತು ಹಿಂಗೆ ಬೆಂಡಾಗೆ ಇಟ್ಕೊಂಡಿರುತ್ತೆ, ಆದರೆ ಕಾಯಿಲೆ ಅಲ್ಲ ಅದು, ಅದು ಅವಾಗಿದ್ದನು ಹಂಗೆ ಇರೋದು. ಕಚ್ಪುಟ್ಟಿದೆ ಗಂಡಿಗೆ, ಹಿಂದೆ ನೋಡ್ಬೋದು. ತಿರಾವಲ್ ಗರಿಗಳು ಬರುತ್ತಿದ್ದಲ್ಲಿ, ವೈಟ್ ಶೇಡ್ ಬರುತ್ತೆ ರೆಕ್ಕೆಯಲ್ಲಿ. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. 2 ಅಕ್ಕಿಗೂ ರೆಕ್ಕೆ ಹೊಡೆದಿಲ್ಲ, ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಜೊತೆ ಕೊಡಬೇಕು ಜಾಕಲ್ಲಿ ಅಂದ್ಬಿಟ್ಟು ಈ ಜೊತೆನ ಕೊಡ್ತಾ ಇರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಒಂದು ಒಳ್ಳೆ ಲೈನ್ ಅಕ್ಕಿ, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಡೀಟೇಲಾಗಿ ತೋರಿಸ್ತೀನಿ ನಾನು ನಿಮಗೆ. ಹಾಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಒಳ್ಳೆ ಜೊತೆಯಲ್ಲಿ ಜಾಕ್ಗಳು. ಫ್ರೆಂಡ್ಸ್, ಇವಾಗ ಏನು ಜಾಕಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಚುಪ್ತಿರಿ ಉದಾತಿರಿ ಬಿಳೆ ಶೇಡು ನೋಡ್ಬೋದು. ಇದರಲ್ಲಿ ತಿರಾವಲ್ ಗರಿಗಳು ಚೆನ್ನಾಗಿ ಬರುತ್ತೆ. ವೈಬ್ರೇಷನ್ ನೋಡ್ಕೊಳ್ಳಿ, ಹಿಂಗೆ ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಮಾಡ್ತಾನೆ ಇರುತ್ತೆ. ತಿರಿಗಳನ್ನ 2 ಸೈಡು ಹೊಡೆದಿಲ್ಲ, 2 ಸೈಡು ಫುಲ್ ತಿರಿ ಇದೆ. ಕಚ್ಪುಟ್ ನೋಡ್ಬೋದು, ಇಲ್ಲಿ ಕಚ್ಪುಟ್ ಇದೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಉದ್ದ ಲೆಂತ್ ಇರುತ್ತೆ, ಕಪ್ಪು ಬಣ್ಣ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಒಳ್ಳೆ ಫ್ಲೈಯರ್ ಏಷ್ಯನು, ಬಾದಾಮಿ ಶೇಡ್ ಕಣ್ಣಲ್ಲಿ ಹಕ್ಕಿ. ಇದು ಅನಾರಿ ಅನ್ನೋದು, ಕ್ರ್ಯಾಕ್ಸ್ ಅನ್ನೋದು ಇವೆಲ್ಲ ಏನಿವೆ, ಲೈಟಾಗಿ ಕಾಣ್ತಾ ಇದೆ, ವಯಸ್ಸಾಗ್ತಾರಂಗೆ ಅವೆಲ್ಲ ಜಾಸ್ತಿ ಆಗುತ್ತೆ. 3 ದಸ್ತದ ಅಕ್ಕಿ ಇದು, ಗಂಡು 3 ದಸ್ತ, ಹೆಣ್ಣು 3 ದಸ್ತದ ಅಕ್ಕಿ. ವೈಬ್ರೇಷನು ರೊಟೇಷನು ಇವೆಲ್ಲ ತುಂಬ ಚೆನ್ನಾಗೆ ಹಿಂಗೆ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 154. ಫ್ರೆಂಡ್ಸ್, ಇವಾಗ ಏನು ಜಾಕಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ. ವೈಬ್ರೇಷನ್ ಇದರಲ್ಲಿ ಮೀಡಿಯಮ್ ಆಗಿರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿ ಇದೆಲ್ಲೂ ಹೊಡೆದಿಲ್ಲ, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸ್ ಇದು ಉದ್ದ ಇರುತ್ತೆ, ಗಂಡು ಇದಕ್ಕಿಂತ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಗಂಡು ಬಂದುಬಿಟ್ಟು ಫ್ಲೈಯರೇಷನು, ಹೆಣ್ಣು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೇಷನು. ಅನಾರಿ ಅನ್ನೋದು ಒಂಚೂರು ಕಾಣಲ್ಲ ಇದರಲ್ಲಿ, ಕ್ರ್ಯಾಕ್ಸು ಒಡಕ್ಲು ಎಲ್ಲ ಇವಾಗ ಏನು ಸ್ಟಾರ್ಟ್ ಆಗ್ತಿದೆ ಅದೆಲ್ಲ ಜಾಸ್ತಿ ಆಗುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಅಗ್ಲ ಕಣ್ಣಿದ್ದು ಅಕ್ಕಿ ಇದು. ವೈಬ್ರೇಷನು ರೊಟೇಷನು ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ ಜಾಕಲ್ಲಿ ಹೆಣ್ಣಿ. ರಿಂಗ್ ನಂಬರ್ 905. ಫ್ರೆಂಡ್ಸ್, ಸಬ್ಜಾಗಳಲ್ಲಿ ಕೇಳ್ತಾ ಇರ್ತಾರೆ ಅಕ್ಕಿಗಳು, ಇದು ಸಬ್ಜಾ ಜೊತೆ ಇದು.
ಹೆಣ್ಣು ಬಂದುಬಿಟ್ಟು 4.5 ಗಂಟೆ ಆಡಿರೋದು, ಗಂಡು ಬಂದುಬಿಟ್ಟು 6.5 ಗಂಟೆ ಆಡಿರೋ ಗಂಡಿದು. ಗಂಡಲ್ಲಿ ಬಾಜಿ ಬಂದುಬಿಟ್ಟು 4-5 ರಾಕೆಟ್ ಬಾಜಿ ಬರುತ್ತೆ, ಹೆಣ್ಣಲ್ಲಿ ಬಾಜಿ ಬಂದುಬಿಟ್ಟು 2-3 ಬರುತ್ತೆ. ಈ ಜೊತೆಗೆ ಪಟ ಪರ್ಫಾರ್ಮೆನ್ಸು ಕಮ್ಮಿ ಅಂದ್ರೂ ನಿಮಗೆ 6 ಗಂಟೆ ಮಿನಿಮಮ್ ಟೈಮು, 6 ಗಂಟೆ ಮೇಲೆ ಆರ್ಕೊಳತ್ತೆ, ಮಿನಿಮಮ್ ಟೈಮ್ 6 ಗಂಟೆ ಬರುತ್ತೆ. ಪಲ್ಲ ಬಂದ್ಬಿಟ್ಟು ಇದ್ರ ಜೊತೆಯಲ್ಲಿ 15-20 ನಿಮಿಷ ಪಲ್ಲ ಹೋಗುತ್ತೆ, ಮನೆ ಉಚ್ಕೊಂಡಾಡತ್ತೆ. ಮೀಡಿಯಂ ಕೈ ಅಕ್ಕಿ ಗಾಳಿಗೆ ತುಂಬ ಚೆನ್ನಾಗಿ ಆಡುತ್ತೆ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಎದೆ ಮುಂದೆ ಮಾಡ್ಕೊಂಡು ನಡೆಯುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 5,000 ರೂಪಾಯಿ ಕೊಟ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಟಾಪ್ ಕ್ಲಾಸು ಸಬ್ಜಾಗಳಲ್ಲಿ ಜೊತೆ ಇದು ಅಕ್ಕಿ ನೋಡ್ಬೋದು, ಇಲ್ಲಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ರೆಂಡ್ಸ್ ಇವಾಗೇನು ಸಬ್ಜಾಗಣ್ಣು ತೋರಿಸಿದೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ತಿರಿಗಳು ಕಿತ್ಕೊಂಡಿದ್ದೀವಿ, ಬರ್ತಾ ಇದೆ ವೈಬ್ರೇಷನ್ ನೋಡ್ಬೋದು, ಒಂದೊಳ್ಳೆ ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಈ ಅಕ್ಕಿನ ಇನ್ನೂ ನೀವೊಂದು 2-3 ವರ್ಷ ಹಾರಿಸ್ಕೊಬೋದು, ಹಾರಿಸ್ಕೊಂಬಿಟ್ಟು ಬೇಕಾದ್ರೆ ಆಮೇಲೆ ಜೊತೆ ಹಾಕ್ಕೊಬೋದು, ಇಲ್ಲ ಜೊತೆ ಮಾಡ್ಕೊಂಡೇ ಹಾರಿಸ್ಕೊಬೋದು. ಅಗ್ಲ ಎದೆ ಬರುತ್ತೆ ನೋಡ್ಬೋದು, ಇಲ್ಲಿ ಲೆಂತ್ ಚೆನ್ನಾಗಿರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲಿ ಇವೆಲ್ಲ ನೋಡ್ಬೋದು, ತುಂಬಾ ಸ್ಟಾರ್ಟ್ ಆಗಿದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇರುತ್ತೆ. ಮೀಡಿಯಂ ಕಣ್ಣು, ಮೀಡಿಯಂ ಪುತ್ಲಿ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ ಅಗ್ಲ ಕಣ್ಣಿಂದ ಅಕ್ಕಿ. ಇದು ಸಬ್ಜಾಗ್ದು ರಿಂಗ್ ನಂಬರ್ 492. ಫ್ರೆಂಡ್ಸ್ ಇವಾಗೇನು ಸಬ್ಜಾಲ್ ಹೆಣ್ಣು ತರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಈ ಹೆಣ್ಣು ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಮಾಡಿರೋದು ಮಸ್ತಿಗೆ ಬಂದ್ಬಿಡ್ತು, ಅವಾಗಿಂದ ಟೈಮು ಕಮ್ಮಿ ಮಾಡಿದ್ದು, ತಿರಿಗಳೆಲ್ಲ ಫುಲ್ ಇದೆ, ಇದನ್ನೂ ಆರಿಸ್ಕೊಬೋದು. ಇದು ಮಸ್ತಿ ಮಾಡ್ತಾರಿಲ್ಲ ಅಂದರೆ ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಂಡಿರೋದು. ಮೀಡಿಯಂ ಲೆಂತ್ ಬರುತ್ತೆ, ಅಗ್ಲ ಕಣ್ಣು ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೊಂಚ್ ಬರುತ್ತೆ, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಗ್ರೇ ಶೇಡು ಪ್ಲಸ್ ಬ್ಲೂ ಶೇಡ್ ಮಿಕ್ಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅನಾರೇನದು ಒಂದು ಚಿಕ್ಕನೂ ಕಾಣಲ್ಲ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಕ್ರ್ಯಾಕ್ಸು ಒಡಕಲು ಇದೆಲ್ಲೂ ಸ್ಟಾರ್ಟ್ ಆಗ್ತಾಯಿದೆ, ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 851. ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 6 ಗಂಟೆ ತನಕ ಬಂದಿದೆ, ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಹೋಗುತ್ತೆ. ಮೇನ್ ಏನಂದರೆ ಇದರಲ್ಲಿ ಅಕ್ಕಿ ಮನೆ ಉಚ್ಕೊಂಡಾಡತ್ತೆ, ಜಾಸ್ತಿ ಮೇಲಾಗಲ್ಲ, ತುಂಬಾ ಬಿಲ್ಡಿಂಗ್ ಉಚ್ಕೊಂಡಾಡತ್ತೆ ಪಟ್ಟಾಗಳಿದಲ್ಲಿ. ಇದೇ ಜೊತೆಗೆ ಒಂದಿಬ್ಬರಿಗೆ ಅಕ್ಕಿ ಕೊಟ್ಟಿದ್ದೀನಿ, ಅವ್ರ ಹತ್ರ ಇವಾಗ ಒಂದು 6 ಗಂಟೆ ತನಕ ಬಂದುಬಿಟ್ಟಿದೆ ಪಟ್ಟಾಗಳು. ಅಕ್ಕಿ ಮುಂದೆ ಎದೆ ಇಟ್ಕೊಂಡು ನಡೆಯೋದು ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸು ಜೊತೆ ಇದು. ಪಿಲಾಂಕ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗತ್ತೆ. ಹೆಣ್ಣು ಬಂದುಬಿಟ್ಟು ಫ್ಲೈಯರೈಷನು, ಗಂಡು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೈಷನು. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಒಳ್ಳೆ ಜೊತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಅಕ್ಕಿ ನೋಡಿ, ಪಿಲಾಂಕ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗತ್ತೆ ಅಕ್ಕಿ. ಇವಾಗೇನು ಜಸ್ಟ್ ಪಿಲಾಂಕ ಗಂಟು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. ವೈಬ್ರೇಷನ್ನು ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ. ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಇದು ಬ್ರೀಡಿಂಗ್ ಪರ್ಪಸ್ ಗಂಡಿದು, ಲೆಂತು ಅಗ್ಲ ಎದೆ, ಇಲ್ಲಿ ತಲೆ ಹತ್ರ ಕುರ್ಜಾಗಿದೆ, ಹೊಸ ಪುಕ್ಕ ಬರ್ತಾ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಅಗ್ಲ ಕಣ್ಣು ಬರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಗಲೇ ಹೇಳಿದ್ದೀನಿ. ಬ್ರೀಡರು ಪ್ಲಸ್ ಫ್ಲೈಯರೈಷನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್, ಕಪ್ಪು ಡಾರ್ಕು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಒಡಕ್ಲು ಕ್ರ್ಯಾಕ್ಸು ಇವೆಲ್ಲ ಲೈಟಾಗಿ ಏನು ಸ್ಟಾರ್ಟ್ ಆಗಿದೆ ಅದಿಂದ ವಯಸ್ಸಾಗ್ತಿರಂಗೆ ಜಾಸ್ತಿ ಆಗುತ್ತೆ. ವೈಬ್ರೇಷನು ರೊಟೇಷನು ಇವೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಒಂದೊಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೈಷನು, ಇಲ್ಲಾಂಕ ಗಂಡಿದು. ರಿಂಗ್ ನಂಬರ್ 401. ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ದೆ, ಚಡಿ ಬಾಲ ಬರುತ್ತೆ ಇಲ್ಲಿ ನೋಡ್ಬೋದು, ಗಂಡು ಹೆಣ್ಣು ಎರಡೂ ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು ಇದರಲ್ಲೂ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ ಹೆಣ್ಣಲ್ಲೂ. ಇಲ್ಲಿ ನೋಡ್ಬೋದು ಇಲ್ಲಿ ಹಿಂಗೆ ಹೆವಿಯಾಗಿ ವೈಬ್ರೇಷನ್ನು ಮಾಡ್ತಾ ಇರುತ್ತೆ. ಪಟ್ಟ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ, ಒಂದಿಬ್ಬರು ಜನ ಕೊಟ್ಟಿರೋದು ಇವತ್ತವರೆಗೂ ಒಂದು 6 ಗಂಟೆ ತನಕ ಬಂದಿದೆ. ಇನ್ನೂ ಗಾಳಿ ಚೇಂಜ್ ಆದಮೇಲೆ ಆಟ ಚೇಂಜ್ ಆಗುತ್ತೆ, ಟೈಮಿಂಗು ಜಾಸ್ತಿ ಆಗುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಇದೂ ಅಗ್ಲ ಕಣ್ಣಿಂದ ಹೆಣ್ಣಿದು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೆಣ್ಣು ಬಂದುಬಿಟ್ಟು ಟೋಟಲಾಗಿ ಒಂದು ಫ್ಲೈಯರೈಷನ್, ಆಡಿಸ್ಕೊಳ್ಳೋ ಕಣ್ಣು ಅಂತಲೇ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು ಹೆಣ್ಣಿಂದು.
ಹೆಣ್ಣಿನ ಕಣ್ಣಲ್ಲಿ ಅಬ್ಸರ್ವ್ ಮಾಡಿ, ಕಪ್ಪು ಚುಕ್ಕೆ, ಕಪ್ಪು ಶೇಡು ಇವೆಲ್ಲ ಪುತ್ಲಿ ಆದಮೇಲೆ ತುಂಬ ಜಾಸ್ತಿ ಇದೆ. ಅದಿನ್ನ ವಯಸ್ಸಾಗ್ತಾರಂಗೆ ಡಾರ್ಕ್ ಆಗುತ್ತೆ, ಇನ್ನ ಎದ್ದು ಕಾಣುತ್ತೆ. ವೈಬ್ರೇಷನು ರೊಟೇಷನ್ನು ಹಿಂಗೆ ಮಾಡ್ತಾನೆ ಇರುತ್ತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 6 ಗಂಟೆ ತನಕ ಇವಾಗ ತನಕ ಬಂದಿದೆ. ಅದಿನ್ನ ಗಾಳಿ ಚೇಂಜ್ ಆದಂಗೆ ಟೈಮಿಂಗು ಜಾಸ್ತಿ ಆಗುತ್ತೆ. ಪಟ್ಟಗಳದು 5,000 ರೂಪಾಯಿಗೆ ಒಂದು ಒಳ್ಳೆ ಅಕ್ಕಿನ ನಿಮ್ಮ ತನಕ ತಲುಪಿಸ್ಬೇಕು ಅಂತ ಕೊಡ್ತಾರ ಜೊತೆ ಇದು. ರಿಂಗ್ ನಂಬರ್ 161 HMT ರೆಗ್ದರಲ್ಲಿ ಹೆಣ್ಣು, ಕುಲ್ಮೈಯಲ್ಲಿ ಗಂಡು, ಟಾಪ್ ಕ್ಲಾಸು ಅಕ್ಕಿಗಳೆರಡೂ. ಹೆಣ್ಣಿಗೆ ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಫುಲ್ ಇದೆ. ಗಂಡಿಗೆ ರೆಕ್ಕೆ ಹೊಡೆದಿದ್ದೀವಿ. ಗಂಡು ಬಂದುಬಿಟ್ಟು 7 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು, ಹೆಣ್ಣು ಬಂದುಬಿಟ್ಟು 3.5 ಗಂಟೆ 4 ಗಂಟೆ ಹಿಂಗೆ ಆಡ್ತಾಯಿದ್ದಿದೆ. ಹೆಣ್ಣು ಮಸ್ತಿಗೆ ಬಂದುಬಿಟ್ಟು ಅವಾಗಿಂದ ಬಿಡೋಕ್ಕೋಗಿಲ್ಲ. ಗಂಡು ಬಂದುಬಿಟ್ಟು 1.5 ದಸ್ತದ ಗಂಡು, ಹೆಣ್ಣು ಬಂದುಬಿಟ್ಟು 1 ದಸ್ತದ ಹೆಣ್ಣು. ಇನ್ನು ಫಸ್ಟ್ ಟೈಮ್ ಜೊತೆ ಮಾಡ್ತಾರೋದು. ಕುಲ್ಮೈ ನೋಡ್ಬೋದು, ಟಾಪ್ ಕ್ಲಾಸು, ಕೆಂಪು ಛಾಯೆ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿ ಬಂದಿದೆ. ಉಗುರು ಮೇಲೆ ನಿಂತ್ಕೊಂಡು ನಡೆಯೋ ಅಕ್ಕಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಕುಲ್ಮೈ ಗಂಡ ಟೋಟಲಾಗಿ ಉಗುರು ಮೇಲೆ ನಿಂತ್ಕೊಂಡು ನಡೆಯುತ್ತೆ. 2 ಅಕ್ಕಿನೂ ಗುಂಡು ತಲೆ ಗಿಡ್ಡಿ ಚೋಂಚ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ಕ್ಲಾಸು ಜೊತೆ ಆಗತ್ತಿದ್ದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಒಂದು ಒಳ್ಳೆ ಕ್ವಾಲಿಟಿ ಜೊತೆ ಇದು. 5,000 ರೂಪಾಯಿಗೆ ಈ ಜೊತೆನ ಕೊಡ್ತೀನಿ. ಹಾಕಿದ್ದು ಕಣ್ಣಿನ ಡೀಟೇಲ್ ಎಲ್ಲ ತೋರಿಸ್ತೀನಿ. ಟಾಪ್ ಕ್ಲಾಸ್ ಆಗಿರುತ್ತೆ. ಇವಾಗೇನು HMT ಹೆಣ್ಣು ತೋರಿಸ್ತೇವೆ, ಬಾಲಾಶೆಪ್ಪ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ, ಫುಲ್ ಇದೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಹಿಂಗೆ ಮಾಡ್ತಾರತ್ತಿ. ನೋಡ್ಬೋದು ಇಲ್ಲಿ ಎಷ್ಟು ವೈಬ್ರೇಷನ್ ಮಾಡ್ತಾಯಿದೆ ಅಂತ. ಹೆವಿ ವೈಬ್ರೇಷನ್ ಇರುತ್ತೆ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 4-5 ಬಾಜಿ ಮಾಡೋದು. ಮಸ್ತಿಗೆ ಬಂತು ಅಕ್ಕಿ, ಅದಕ್ಕೆ ಜೊತೆಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಕ್ಕಿನ ಬಿಡ್ತಾ ಇಲ್ಲ. ಅವಾಗ ಗುಂಡು ತಲೆ ಗಿಡ್ಡಿ ಚೋಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ. ಫ್ಲೈಯರು ಪ್ಲಸ್ ಬ್ರಿಡರೇಷನು, ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಹೆವಿಯಾಗಿ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಕ್ರ್ಯಾಕ್ಸು, ಒಡಕ್ಲು ಇನ್ನು ಸ್ಟಾರ್ಟ್ ಆಗಬೇಕು. ಕ್ಲಿಯರ್ ರೈಸು, ಒಂದು ಚುಕ್ಕೆನು ನಿಮಗೆ ಅನಾರಿ ಅನ್ನೋದು ಇದರಲ್ಲಿ ಕಾಣಿಸಲ್ಲ. ರಿಂಗ್ ನಂಬರ್ 935. ಇದು ಕುಲ್ಮೈ ಗಂಡು, ಬಾಲಾಶೆಪ್ಪ ನೋಡ್ಬೋದು. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ, ತಿರಿಯೆಲ್ಲ ಹೊಡೆದಿದ್ದೀವಿ. ಇದೆಲ್ಲೂ ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಮಾಡುತ್ತೆ. ಕುಲ್ಮೈ ಬಣ್ಣ ನೋಡ್ಬೋದು, ಸಕ್ಕತ್ತಾಗಿ ಬಂದಿದೆ. ಪ್ಲಸ್ ಕೆಂಪು ಛಾಯೆ ಅನ್ನೋದು ನೋಡ್ಬೋದು, 2 ಸೈಡನ್ನು ತುಂಬ ಚೆನ್ನಾಗಿ ಬಂದಿದೆ. ಬಾಲ ನೋಡಿ, ಹಿಂಗೆ ಇಟ್ಕೊಂಡ್ರೆ ಎತ್ತಿಟ್ಕೊಳ್ಳುತ್ತೆ ಬಾಲನ. ಮೀಡಿಯಂ ಸೈಜ್ ಅಕ್ಕಿ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಗಿಡ್ಡಿ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಕಣ್ಣು ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿರುತ್ತೆ. ಅರ್ಧ ಕಣ್ಣು ಕಾರ್ಬನ್ ಶೇಡು, ಅರ್ಧ ಕಣ್ಣು ಬಿಳೆ ಕಣ್ಣು. ಈ ಸೈಡು ಟೋಟಲಾಗಿ ನೋಡ್ಬೋದು, ಕ್ರ್ಯಾಕ್ಸು, ಒಡಕ್ಲೆಲ್ಲ ಸಿಕ್ಕಾಪಟ್ಟೆ ಅಂದರೆ ತುಂಬ ಜಾಸ್ತಿನೇ ಸ್ಟಾರ್ಟ್ ಆಗಿದೆ ಇದರಲ್ಲಿ. ರಿಂಗ್ ನಂಬರ್ 153. ಫ್ರೆಂಡ್ಸ್, ಇದು ಗೇರ್ವಾಲಿ ಹೆಣ್ಣು, ಲಾಲ್ಚಿನಿಯಲ್ಲಿ ಗಂಡು. ಹೆಣ್ಣು ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಕತ್ತು ಎಸ್ ಟೈಪಲ್ಲಿ ಇಟ್ಕೊಂಡು ನಿಂತ್ಕೊಳ್ಳುತ್ತೆ. ಗಂಡು ಅಗ್ಲ ಇದೆ, ಲೆಂತು ಅಷ್ಟೇ ಉದ್ದ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಉದ್ದ ಲೆಂತ್ ಇರುತ್ತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 6:30-7 ಗಂಟೆ ತನಕ ಪಟ್ಟ ಪರ್ಫಾರ್ಮೆನ್ಸ್ ಬಂದಿದೆ. ಬಾಜಿ ಬಂದುಬಿಟ್ಟು 1-2 ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-40 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದಿರೋರಿಗೆ 7,000 ಕೊಡ್ತೀನಿ. ಹಕ್ಕಿದು ಡೀಟೇಲ್ ಆಗಿ ವೀಡಿಯೋ ತೋರಿಸ್ತೀನಿ. ಹಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಗೇರ್ವಾಲಿ ಹೆಣ್ಣು ತೋರಿಸ್ತೆ, ಬಾಲಾಶೆಪ್ಪ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ, ಚುಪ್ತಿರಿ ಉದ್ದಾತಿರಿ ಬರುತ್ತೆ. ಇದರಲ್ಲಿ ಕತಂಗ್ ಬರುತ್ತೆ, ಗೇರ್ವಾ ಬರುತ್ತೆ, ಲಾಲ್ಚಿನಿ ಬರುತ್ತೆ. ಪಟಗಳು ಲೆಂತ್ ಮೀಡಿಯಂ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಬೋದು. ಟೋಟಲಾಗೆ ಒಂದು ಒಡಕ್ಲು ಕಣ್ಣಲ್ಲಿ ಹೆಣ್ಣು. ಇದರಲ್ಲಿ ಸಿಲ್ವರ್ ಶೇಡು, ಬ್ಲ್ಯಾಕ್ ಶೇಡು ತುಂಬ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಒಂದು ಅಲ್ಟಿಮೇಟ್ ಕ್ಲಾಸಲ್ಲಿ ಹೆಣ್ಣಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಲಾಲ್ಚಿನಿಯಲ್ಲಿ ಗಂಡು ತೋರಿಸ್ತೆ, ಬಾಲಾಶೆಪ್ಪ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಇದಕ್ಕೂ ಯಾವುದು ಹೊಡೆದಿಲ್ಲ. ಚೂಪ್ ತಿರಿ ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಮಾಡುತ್ತೆ. ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ನು ಮಾಡ್ತಾ ಇರುತ್ತೆ.
ಲೆಂತ್ ವೈಸು ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಹೆಣ್ಣು ಸ್ವಲ್ಪ ಮೀಡಿಯಂ ಲೆಂತ್ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ. ಗಂಡು ಬಂದುಬಿಟ್ಟು ಒಂಥರ ಗ್ರೇ ಶೇಡ್ ಕಣ್ಣು, ಹೆಣ್ಣು ಬಂದುಬಿಟ್ಟು ಗ್ರೇ ಮತ್ತು ಬ್ಲ್ಯಾಕ್ ಶೇಡು ಜಾಸ್ತಿ ಇರುತ್ತೆ. ಗಂಡದ ಪುತ್ಲಿ ಒಳಗಡೆ ನೋಡ್ಬೋದು ವೈಟು ಚುಕ್ಕೆಗಳು ಮತ್ತು ವೈಟ್ ಲೈನ್ಸು ಪುತ್ಲಿ ಒಳಗಡೆ ಹಿಂಗೆ ಸಿಕ್ಕಾಪಟ್ಟೆ ಇರುತ್ತೆ. ಹಳೆ ಲೈನ್ ಅಕ್ಕಿಗಳು ಎರಡೂ ಟಾಪ್ ಕ್ಲಾಸು ಜೊತೆ ಇದು ಫ್ರೆಂಡ್ಸ್. ಇದು ದುಬಾಸಲ್ ಗಂಡು, ಇದೇ ಗಂಡು 6 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು. ಬಾಜಿ ಬಂದುಬಿಟ್ಟು 3-4 ಮಾಡುತ್ತೆ. ಹಿಂದೆ ಇರೋದು ಹೆಣ್ಣು ಬಂದುಬಿಟ್ಟು ರಾಣಿ ತಿರುವಲ್ಲ ಹೆಣ್ಣು. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 6 ಗಂಟೆ ದಾಟ್ಬಿಟ್ಟಿದೆ. ಪಲ್ಲ ಬಂದುಬಿಟ್ಟು 40-45 ಹಿಂಗೆ ಪಲ್ಲ ಆಗುತ್ತೆ. ದೂರಾಪರ ಸಿಕ್ಕಾಪಟ್ಟೆ ಹೋಗಿ ಬರುತ್ತೆ ಈ ಲೈನಲ್ಲಿ. ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಬೋದು. ದುಬಾಸಲ್ ಗಂಡು, ತಿರಾವಲಲ್ಲಿ ಹೆಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 7,000 ಕೊಡ್ತೀನಿ. ಒಂದು ಒಳ್ಳೆ ಜೊತೆ ಇದು, ಪಟಗಳು ನೀವು ಮಾಡಿಸ್ಕೊಂಡು ಒಂದು ಒಳ್ಳೆ ಲಾಂಗ್ ಟೈಮು ಈ ಜೊತೆಯಲ್ಲಿ ಬಿಡ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗೇನು ದುಬಾಸಲ್ ಗಂಡು ತೋರಿಸ್ತೇವೆ. ಬಾಲಶಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದಾ ತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ 2 ಸೈಡು ತಿರಿ ಹೊಡೆದಿಲ್ಲ, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೋನ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಕಣ್ಣಿನ ಅಕ್ಕಿ ಫ್ರೆಂಡ್ಸ್. ಇದು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ನೋಡೋಕ್ಕೆ ಅಕ್ಕಿ ಕ್ವಾಲಿಟೀಸಲ್ಲಿ ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 704 ಫ್ರೆಂಡ್ಸ್. ಇವಾಗೇನು ರಾಣಿ ತಿರುವಲ್ಲಿ ಹೆಣ್ಣು ತೋರಿಸ್ತೇವೆ. ಬಾಲಶಪ್ ನೋಡಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ ಬರುತ್ತೆ, ಹೆಣ್ಣಿಗೂ ರೆಕ್ಕೆ ಹೊಡೆದಿಲ್ಲ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ವೈಬ್ರೇಷನು ಚೆನ್ನಾಗಿ ಮಾಡ್ತಾ ಇರುತ್ತೆ. 2 ಸೈಡು ರೆಕ್ಕೆ ಫುಲ್ ಇದೆ. ಲೆಂತಲ್ಲಿ ಗಂಡು ಉದ್ದ ಇರುತ್ತೆ, ಹೆಣ್ಣು ಸ್ವಲ್ಪ ಚಿಕ್ಕದಿರುತ್ತೆ ಲೆಂತಲ್ಲಿ ಗಂಡಕ್ಕಿಂತ. ಅಗ್ಲ ಎದೆ ಬರುತ್ತೆ ಗಂಡು ಹೆಣ್ಣು ಎರಡೂ. 2 ಗುಂಡು ತಲೆ ಬರುತ್ತೆ, ಹೆಣ್ಣಲ್ಲಿ ಮೀಡಿಯಂ ಸೈಜ್ ಚೋನ್ಸ್ ಇರುತ್ತೆ, ಅಗ್ಲ ಕಣ್ಣು ಬರುತ್ತೆ. ಹಿಂಗೆ ಜೊತೆ ಮಾಡಿರೋದು ಪಟ್ಟ ಪರ್ಫಾರ್ಮೆನ್ಸ್ ನಿಮಗೆ 6 ಗಂಟೆ ಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ. ಬ್ಲೂ ಶೇಡಲ್ಲಿ ಹತ್ತು ಕಣ್ಣಿದು, ಕ್ರ್ಯಾಕ್ಸ್ ಎಲ್ಲ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ ಹೆಣ್ಣಲ್ಲಿ. ರಿಂಗ್ ನಂಬರ್ 988 ಫ್ರೆಂಡ್ಸ್. ಎಲ್ಲರಿಗೂ ಫೇವ್ರೇಟು ಆನೆಕಲ್ ರೇಖದರಲ್ಲಿ ಚಿಕ್ಕ ಜೊತೆ ಇದು. ನಮ್ಮ ಮನೇಲಿ ಏನು ನಾವು ಚಿಕ್ಕ ಜೊತೆ ಮಾಡಿ ಇಟ್ಕೊಂಡಿದ್ದೀವಿ, ನಾವೇನು ಇದಲ್ಲಿ ಪಟ್ಟಗಳು ಬಿಡ್ತಾ ಇದ್ದೀವಿ ಅದೇ ಜೊತೆನ ಕೊಡ್ತಾ ಇದ್ದೀನಿ. ಗುಂಡು ತಲೆ, ಗಿಡ್ಡಿ ಚೊಂಚು, ಗಿಡ್ಡಿ ಸೈಜು, ಅಗ್ಲ ಎದೆ ಹೆಣ್ಣು ಬರುತ್ತೆ, ಅಗ್ಲ ಎದೆ ಹೆವಿ ಲೆಂತು ಗಂಡು ಬರುತ್ತೆ. ಎರಡಕ್ಕಿನೂ ಬೇರೆ ಬೇರೆ ಆನೆಕಲ್ ಲೈನಲ್ಲಿ ಮಾಡಿಸಿರೋದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 1 ಹಸ್ತಕ್ಕೆಲ್ಲ 6 ಗಂಟೆ 6.5 ಗಂಟೆ ಹಿಂಗಿದೆ. 2ನೇದಸ್ತಕ್ಕೆ 7.5 ಗಂಟೆಯಿಂದ 8 ಗಂಟೆ ತನಕ ಅಕ್ಕಿಗಳು ಆಡಿದೆ. ಇದರಲ್ಲಿ ಗಂಡು ಬಂದುಬಿಟ್ಟು ಟೋಟಲಾಗಿ ಒಂದು ಬಾದಾಮಿ ಶೇಡು ಫ್ಲೈಯರು ಪ್ಲಸ್ಸು ಬ್ರಿಡರೇಷನು, ಹೆಣ್ಣು ಬಂದುಬಿಟ್ಟು ರವೆ ಕಣ್ಣಲ್ಲಿ ಟಾಪ್ ಕ್ಲಾಸು ಅಲ್ಟಿಮೇಟು ಐಶೇನಲ್ಲಿರುತ್ತೆ ಹೆಣ್ಣು. ಹಿಂಗೆ ನಾವು ಜೊತೆ ಮಾಡಿರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 7,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 8,000 ಕೊಡ್ತೀನಿ. ಒಂದು ಲೈಫ್ ಲಾಂಗು ಶೋಕಿ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಒಂದು ಜೊತೆ ಇಟ್ಕೊಬೇಕಂದ್ರೆ ಇಂಥ ಜೊತೆ ಕ್ಲಾಸ್ 1ನಲ್ಲಿರುತ್ತೆ. ಹಾಕಿದ್ದು ಡೀಟೇಲ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಕಿದ್ದು ಡೀಟೇಲಾಗಿ ವೀಡಿಯೋ ತೋರಿಸ್ತೀನಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಬೋದು ಫ್ರೆಂಡ್ಸ್. ಇವಾಗ ಏನು ಆನೆಕಲ್ ರೇಖದಲ್ಲಿ ಗಂಡು ತೋರಿಸ್ತೇವೆ. ಬಾಲಶಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದಾತಿರಿ ಬರುತ್ತೆ, ವೈಬ್ರೇಷನ್ನು ಆವಾಗಲೇ ತೋರಿಸ್ತೀನಿ, ಹೆವಿ ವೈಬ್ರೇಷನ್ ಇರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಹೆವಿ ಇರುತ್ತೆ. ತಿರಿಗಳು ನೋಡ್ಬೋದು, ಒಳ್ಳೆ ಚುಪ್ ತಿರಿ ಉದ್ದಾತಿರಿ ಬರುತ್ತೆ. ಲೆಂತು ಚೆನ್ನಾಗಿರುತ್ತೆ, ಉದ್ದ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲಾಗಿ ಒಂದು ಫ್ಲೈಯರು ಪ್ಲಸ್ ಬ್ರಿಡರೇಷನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಅನಾರೆ ಅನ್ನೋದು ಒಂದು ಚಿಕ್ಕೇನು ಕಾಣಲ್ಲ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಆನೆಕಲ್ ರೇಖದಾರಲ್ಲಿ ಚಿಕ್ಕ ಜೊತೆ ಹಕ್ಕಿಗಳಿದು. ರಿಂಗ್ ನಂಬರ್ 145 ಫ್ರೆಂಡ್ಸ್. ಇವಾಗ ಏನು ಆನೆಕಲ್ ರೇಖದಾರಲ್ಲಿ ಹೆಣ್ಣು ತೋರಿಸ್ತೇವೆ. ಬಾಲಶಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದಾತಿರಿ, ಇದರಲ್ಲೂ ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಜಾಸ್ತಿ ಇರುತ್ತೆ.
ನೋಡ್ಬೋದು ಇಲ್ಲಿ ವೈಬ್ರೇಷನು ಹಿಂಗೆ ಸಿಕ್ಕಾಪಟ್ಟೆ ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ. ಗಂಡು ಲೆಂತ್ ಜಾಸ್ತಿ ಇರುತ್ತೆ, ಹೆಣ್ಣು ಲೆಂತ್ ಗಿಡ್ಡಿ ಇರುತ್ತೆ, ಅಗಲ ಎದೆ ಬರುತ್ತೆ. ಬಣ್ಣ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ. ಗುಂಡು ತಲೆ ಬಂದಿದೆ, ಗಿಡ್ಡಿ ಚೊಂಚ್ ಬಂದಿದೆ, ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗಲ ಇರುತ್ತೆ. ಕ್ರ್ಯಾಕ್ಸ್ ಒಡಕ್ಲು ಅನ್ನೋದು ಸಿಕ್ಕಾಪಡೆ ಸ್ಟಾರ್ಟ್ ಆಗಿದೆ, ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಅಗಲ ಕಣ್ಣಿಂದ ಕೀ ಇದು ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬರುತ್ತೆ ಈ ಲೈನಲ್ಲಿ. ಎರಡು ದಸ್ತಕ್ಕೆಲ್ಲ ಅಕ್ಕಿ ನಿಮಗೆ 7 ಗಂಟೆ ಮೇಲೆ ನಿಂತ್ಕೊಂಡ್ಬಿಡುತ್ತೆ. ರಿಂಗ್ ನಂಬರ್ 998. ತುಂಬ ಹಳೆ ಲೈನಲ್ಲಿ ಚೀನಿಗಳಲ್ಲಿ ಗುಂಡು ತಲೆ ಗಿಡ್ಡಿ ಚೊಂಚು, ಗಂಡು ನಡೆಯೋ ಸ್ಟೈಲ್ ನೋಡಿ, ಉಗ್ರ ಮೇಲೆ ನಡೆಯುತ್ತೆ ಗಂಡು, ಅಗ್ಲ ಎದೆ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ 8 ಗಂಟೆ ತನಕ ಅಕ್ಕಿಗಳು ಆಡಿದೆ. ಬಾಜಿ ಬಂದುಬಿಟ್ಟು 4-5 ರಾಕೆಟ್ ಬಾಜಿ ಮಾಡುತ್ತೆ. ಸರಕಣಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ಈ ಲೈನಲ್ಲಿ ಚೀನಿಗಳಲ್ಲಿ ಬಣ್ಣಗಳಲ್ಲಿ ಒಂದು ಒಳ್ಳೆ ಲೈನ್ ಸಿಗೋದು ಕಷ್ಟ. ಅದರಲ್ಲಿ ಒಂದು ಟಾಪ್ ಕ್ಲಾಸು ಜೊತೆ ಕೊಡ್ತಾ ಇದ್ದೀನಿ. ತುಂಬ ಹಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳಿವು. ಇನ್ನು ನೋಡ್ಬೋದು ಇಲ್ಲಿ ಗಂಡು ಫುಲ್ ಉಗ್ರು ಮೇಲೆ ನಡೆಯುತ್ತೆ. ಎದೆಯೂ ನೋಡ್ಬೋದು, ಅಗ್ಲ ಎದೆ, ಎರಡು ಅಕ್ಕಿನೂ ಸೇಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ 8,000 ರೂಪಾಯಿ ಫಿಕ್ಸೆಡ್ ಪ್ರೈಸು. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಬಗ್ಗೆ ತೋರಿಸ್ಬೇಕು ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ ಕಣ್ಣಿನ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ಏನು ಚೀನಿ ಗಂಡು ತೋರಿಸ್ತೆ ಬಾಲ ನೋಡಿ, ಹಿಂಗೆ ಎತ್ತಿಡ್ಕೊಳತ್ತೆ, ಚಡಿ ಬಾಲ ಬರುತ್ತೆ. ಬ್ರೀಡಿಂಗ್ ಪರ್ಪಸ್ ಹಾಕಿ ಅದಕ್ಕೆ ರೆಕ್ಕೆ ಯಾವುದು ಹೊಡೆದಿಲ್ಲ, ಹಿಂಗೆ ಇಟ್ಟು ರೆಕ್ಕೆ ಎಲ್ಲ ಫುಲ್ ಇದೆ. ಎರಡು ಸೈಡು ಚೂಪ್ತಿರಿ ಉದ್ದಾತಿರಿ ಬರುತ್ತೆ, ರೆಕ್ಕೆ ಎಲ್ಲ ಫುಲ್ ಇರುತ್ತೆ. ಲೆಂತ್ ವೈಸು ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ. ಗಂಡಿದು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಇರೋದು ಒಂದು ಚಿಕನ್ ಇರೋಲ್ಲ, ವೈಬ್ರೇಷನ್ ರೊಟೇಷನ್ ಇವೆಲ್ಲ ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾನೆ ಇರುತ್ತೆ. ಚೀನಿಗಳಲ್ಲಿ ಅಕ್ಕಿ ಸಿಗೋದು ಕಷ್ಟ, ಒಂದು ಟಾಪ್ ಕ್ಲಾಸ್ ಲೈನಲ್ಲಿ ಸಿಗಬೇಕಾದ್ರೆ ತುಂಬಾ ಕಷ್ಟ ಇದೆ. ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸು 8 ಗಂಟೆ ಮೇಲಿದೆ. ಬರ್ 793. ಇನ್ನು ನೋಡ್ಬೋದು ಇಲ್ಲಿ ಚೀನಿ ಹಣ್ಣು ಬಾಲ ಹಿಂಗೆ ಎತ್ತಿಟ್ಕೊಳತ್ತೆ, ಗಂಡು ಹೆಣ್ಣು ಎರಡೂ ಹಂಗೆ ಎತ್ತಿಟ್ಕೊಳತ್ತೆ. ಚುಪ್ತಿರಿ ಉದ್ದಾತಿರಿ ಬರುತ್ತೆ. ತಿರಿಗಳು ಇದಲ್ಲೂ ಯಾವುದು ಹೊಡೆದಿಲ್ಲ, ತಿರಿಗಳೆಲ್ಲ ಹಂಗೆ ಇಟ್ಟಿದ್ದೀವಿ. ಲೆಂತ್ ವೈಸು ಎರಡಕ್ಕಿನ್ನೂ ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಗಿಡ್ಡಿ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಲ್ಲಿ, ಗಂಡು ಹೆಣ್ಣು ಸಿಮಿಲರ್ ಆಗಿರುತ್ತೆ ಕಣ್ಣಲ್ಲಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇದರಲ್ಲೂ ಒಂದು ಚಿಕನು ಅನಾರಿ ಕಾಣಿಸಲ್ಲ. ಕ್ರ್ಯಾಕ್ಸು ಒಡಕ್ಲಿ ಇನ್ನೂ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಅಲ್ಟಿಮೇಟ್ ಕ್ಲಾಸಲ್ಲಿ ಚೀನಿ ಜೊತೆ ಇದು. ರಿಂಗ್ ನಂಬರ್ 731. ಫ್ರೆಂಡ್ಸ್, ತುಂಬ ಜನ ನಮ್ಮನೆ ತಾರ ಲೈನಲ್ಲಿ ಅಕ್ಕಿ ಬೇಕು ಅಂತ ಮೆಸೇಜು ಕಾಲ್ ಮಾಡ್ತಾಯಿದ್ರು. ನಿಮಗೋಸ್ಕರ ನಮ್ಮದು ಮೇಯ್ನು ತಾರ ಲೈನ್ಗಳಲ್ಲಿ ಜೊತೆನೇ ಕೊಡ್ತಾಯಿದ್ದೀನಿ. ಲೆಫ್ಟಲ್ಲಿರೋದು ಗಂಡು, ರೈಟಲ್ಲಿರೋದು ಹೆಣ್ಣು. ಒಂದೊಂದು ಹಸ್ತದ ಅಕ್ಕಿ ಇದು. ಗಂಡು ಬಂದುಬಿಟ್ಟು ಬಾಜಿಯಲ್ಲಿ 1-2 ಮಾಡುತ್ತೆ, ಹೆಣ್ಣು ಬಂದುಬಿಟ್ಟು ಬಾಜಿಯಲ್ಲಿ 3-4 ಮಾಡುತ್ತೆ. ರೆಕ್ಕೆ ಎಲ್ಲ ಫುಲ್ ಇದೆ, ನೀವು ಬೇಕು ಅಂದರೆ ಬಿಡ್ಕೊಬೋದು, ಇಲ್ಲ ಅಂದರೆ ಜೊತೆ ಮಾಡ್ಕೊಂಡು ಪಟ್ಟ ಮಾಡಿಸ್ಕೊಂಡು ಪಟ್ಟಗಳನ್ನ ಬಿಡ್ಕೊಬೋದು. ಗಂಡು ಹೆಣ್ಣು ಎರಡೂ 6-6 ಗಂಟೆ ಆಡಿದೆ. ಈ ಲೈನಲ್ಲಿ 8 ಗಂಟೆ ತನಕ ಬರುತ್ತೆ. ಒಂದಷ್ಟು ಜೊತೆ ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಎಲ್ಲ ನೋಡ್ಬೋದು. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳಿವು. ಅಕ್ಕಿ ನೋಡ್ಬೋದು ಇವಾಗಲೇ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ. ಒಂದೊಂದು ಹಸ್ತದ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ಮೇನ್ ಲೈನು ತಾರಲ್ಲಿ ಜೊತೆ ಇದು. ಫ್ರೆಂಡ್ಸ್, ಇವಾಗ ಏನು ತಾರ ಜೊತೆ ತೋರಿಸ್ತೇವೆ, ಅದ್ರಲ್ಲಿ ಗಂಡಿದು ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ತಿರಿ ಉದಾತಿರಿ, ವೈಬ್ರೇಷನ್ ಅನ್ನೋದು ತುಂಬ ಮಾಡ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ ಅನ್ನೋದು ಮಾಡ್ತಾನೆ ಇರುತ್ತೆ. ತಿರಿಗಳು ಯಾವುದು ಹೊಡೆದಿಲ್ಲ, ಎಲ್ಲ ತಿರಿ ಫುಲ್ ಇದೆ. ಲೆಂತ್ ಚೆನ್ನಾಗಿ ಬರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಲೆಂತ್ ಎಲ್ಲ ಸ್ವಲ್ಪ ಕತ್ತತ್ರ ಎಲ್ಲ ಪುಕ್ಕ ಉದುರಿದೆ, ಹೊಸ ಪುಕ್ಕ ಬರಬೇಕು. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಸ್ ಚೊಂಚ್ ಬರುತ್ತೆ.
ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಬ್ಲೂ ಶೇಡ್ ಕಣ್ಣಲ್ಲಿ ಬರುತ್ತೆ ಈ ಲೈನು. ಇನ್ನು ಅಕ್ಕಿ ದೊಡ್ಡದಾಗ್ತಾರಂಗೇನೆ ಶೇಪು, ಮತ್ತು ತಲೆ ಇನ್ನು ಅಗ್ಲಾಗೋದು ತುಂಬ ಚೇಂಜಸ್ ಬರುತ್ತೆ. ಒಂದು ಮೂರು ದಸ್ತಕ್ಕೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಿಂಗ್ ನಂಬರ್ 994 ಫ್ರೆಂಡ್ಸ್. ಇವಾಗ ಏನು ತರಲ್ಲ, ಏನಲ್ಲಿ ಹೆಣ್ಣು ತೋರಿಸ್ದೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ ಬರುತ್ತೆ, ತಿರಿಗಳು ಹೊಡೆದಿದ್ದೀವಿ, ಹತ್ತನೇ ತಿರಿ ಉದ್ರಿ ಬರ್ತಾ ಇದೆ. ವೈಬ್ರೇಷನ್ ನೋಡ್ಬೋದು, ಗಂಡು ಹೆಣ್ಣು ಎರಡೂ ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ. ಲೆಂತ್ ವೈಸು ಗಂಡು ಉದ್ದ ಇರುತ್ತೆ, ಹೆಣ್ಣು ಸ್ವಲ್ಪ ಚಿಕ್ಕದಿರುತ್ತೆ, ಅಗ್ಲ ಎದೆ ಬರುತ್ತೆ ಎರಡಕ್ಕೂ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಎರಡೂ ಒಂದೇ ಥರ ಇರುತ್ತೆ. ಲೈಟಾಗಿ ಸ್ವಲ್ಪ ಅನಾರಿ ಕಾಣುತ್ತೆ, ಇವಾಗ ವಯಸ್ಸಾಗ್ತಾರಂಗೆ ಅನಾರಿ ಎಲ್ಲ ಕಪ್ಪುಗೆ ಟರ್ನ್ ಆಗ್ಬಿಡುತ್ತೆ. ರಿಂಗ್ ನಂಬರ್ 959 ಫ್ರೆಂಡ್ಸ್. ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.